ಅಂದರೆ ನಿಮ್ಮ ಜಾಗದಲ್ಲಿ ತಪಸ್ಸು ಮಾಡಬೇಕು, ಕೂತ್ಕೋಬೇಕು. ಮೂರು ದಿವಸಕ್ಕೆ ಬೋರ್ಡ್ ಹಾಕ್ಬಿಡ್ತಾರೆ ನಮ್ಮ ಸ್ಟೂಡೆಂಟ್ಸ್ಗಳು, ನಾಲ್ಕು ನಿಮಿಷ ತೆಗೆದು ಬಿಡ್ತಾರೆ, ಸಾರ್ ಯಾರು ಬರಲಿಲ್ಲ ಸರ್. ಪೇಷನ್ಸ್ ಇದ್ದರೆ ಅಲ್ವಾ, ನೀವು ಹೇಳಿದ ನಾಲ್ಕು ಜನ ನಡೆದೇ ತಾನೆ ಅವ್ನು ಬರೋದು, ಅವ್ನು ನಾಲ್ಕು ಜನಕ್ಕೆ ಹೇಳೋದು. ನೀವು ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರೆ ಸತ್ಯ ನಿಮ್ಮ ಬಾಯಲ್ಲಿ ಬರುತ್ತೆ. ಅಡ್ವರ್ಟೈಸ್ಮೆಂಟು ಬೇಡ, ಯಾವುದು ಬೇಡ, ಹುಡ್ಕೊಂಡು ಬರ್ತಾನೆ ನಿನ್ನ. ಹಿಂದಿನ ಕಾಲದಲ್ಲಿ ಋಷಿಗಳು ಕಾಡಿನಲ್ಲಿ ಹೋಗಿ ಕೂತಿದ್ರು, ರಾಜರುಗಳು ಹೋಗೋರು ಅವ್ರ ಹತ್ರ ಅಡ್ವೈಸ್ ಕೇಳೋಕ್ಕೆ. ಯಾಕೆ? ಆ ತಪಶಕ್ತಿ ಅಂಥದ್ದು, ಆ ಥರ ಒಂದು ಬೆಳೆಸ್ಕೋಬೇಕಾದಂಥದ್ದು. ನಾವು ಹಿಂದೂಗಳು, ಭಾರತ ದೇಶದವರು, ನಾವು ಹೋಗ್ತಾ ಇರೋ ಮೆಥಡೇ ಬೇರೆ, ದಿಕ್ಕೇ ಬೇರೆ. ಶಾಸ್ತ್ರಗಳಿಗೆ ಪ್ರಾಧಾನ್ಯತೆ ಬೇಕು. ಅವರು ಹೇಳಿದಾಗ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚು ಇದಕ್ಕೆ ಎನ್ಕರೇಜ್ ಮಾಡಿ ಕೋರ್ಸ್ಗಳೆಲ್ಲ ಮಾಡಬೇಕು. ಇಷ್ಟು ಹೇಳಿ ಇನ್ನೇನಾದರೂ ಕ್ವಶನ್ಗಳಿದೆ ಕೇಳ್ಬೋದು. ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ ನಾನು. ನಿಮಗೆ ಗೊತ್ತಿದೆ ಇವಾಗ ಐದು ಏಳು ಅಂದ ತಕ್ಷಣ ಯಾಕೆ ಹೇಳಿದ್ರಿ? ಲವ್ ಮ್ಯಾರೇಜ್ ಮೋಸ್ಟ್ ಮೆಜಾರಿಟಿ ಆಫ್. ನಾನು ಅದಕ್ಕೆ ಕೇಳೋ ಸರ್, ನಮ್ಮ ಹುಡುಗಿ ಇದಕ್ಕೆ ಲವ್ ಮಾಡ್ತಾ ಇದೆ ಸರ್, ಅಲ್ಲಿ ನೋಡಿದೆ ಐದು ಏಳು ಕನೆಕ್ಷನ್ ಇದೆ. ಅಷ್ಟಕ್ಕೆ ವರದಲ್ಲಿ ಒಂದು ಸೂಕ್ಷ್ಮ ಇದೆ. ನಿಮಗೆ ಚೆನ್ನಾಗಿ ಸಕ್ಸಸ್ ಆಗಬೇಕಾದ್ರೆ ಹತ್ತನೇ ಆದಿ ಮನೆಯ ಅಷ್ಟಕ ವರ್ಗ ಬಿಂದುಕ್ಕೂ, ಐದನೇ ಮನೆ ಅಷ್ಟಕ ವರ್ಗ ಬಿಂದುಕ್ಕೂ ಇದು ಕಮ್ಮಿ ಇರಬೇಕು, ಅದು ಜಾಸ್ತಿ ಇರಬೇಕು, ಹತ್ತು ಜಾಸ್ತಿ ಇರಬೇಕು. ಅಂದರೆ ಯಾವುದೇ ಗ್ರಹದ ಪೊಸಿಷನ್ನಿಂದ ಅಷ್ಟಮ ಸ್ಥಾನಕ್ಕೆ ಕಮ್ಮಿ ಬಿಂದು ಇದ್ದರೆ ಅದು ಉದ್ಧಾರ ಆಗುತ್ತೆ. ಇನ್ನೊಂದು, ನೀವು ಮದುವೆ ವಿಚಾರ ಲವ್ ಮ್ಯಾರೇಜ್ ಅಂತ ಹೇಳಿದ್ನಲ್ಲ, ಇದ್ರ ವಿಚಾರ ಹೇಳ್ತೀನಿ. ಐದು ಏಳಕ್ಕೆ ಯಾಕೆ ಹೇಳಿದ್ದಾರೆ ಅವರು ಅಂದರೆ, ಐದು ಅಂದರೆ ಪೂರ್ವಪುಣ್ಯ, ಏಳು ಅಂದರೆ ಸಂಸಾರ. ಪೂರ್ವಪುಣ್ಯ ಚೆನ್ನಾಗಿದ್ದರೇ ಇವನಿಗೆ ಸಂಸಾರ ಚೆನ್ನಾಗಿರೋದು. ಪೂರ್ವಪುಣ್ಯ ವೀಕ್ ಆದರೆ ಏಳನೇ ಮನೆ ಬಿಂದುಗಳು ಜಾಸ್ತಿ ಇದ್ದು, ಮೂವತ್ತು ಬಿಂದು ಇದೆ, ಅದಕ್ಕೆ ಹಾಕಿರೋ ಹತ್ತೊಂಬತ್ತೇ ನಂಬರ್ ಕೊಟ್ಟಿರೋದು ಅವರಿಗೆ. ಹತ್ತೊಂಬತ್ತು ಮೇಲೆ ಜಾಸ್ತಿ ಇದ್ದರೆ ಏರುಪೇರು, ಮೂವತ್ತಿದ್ರೆ ಇಂಬ್ಯಾಲೆನ್ಸು. ಐದು ಮನೆ ಕಮ್ಮಿ ಇರ್ತು, ಪೂರ್ವಪುಣ್ಯ ಚೆನ್ನಾಗಿರಲ್ಲ. ಇದು ಅಷ್ಟಕ್ಕವರ್ಗ ವಿಚಾರ, ಅದಕ್ಕೆ ಒಂದು ವರ್ಕ್ಶಾಪ್ ಮಾಡ್ಬೋದು ನಾವು. ಅವೆರಡು ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವನು ಹೇಗೆ ಅಂತ. ಅಯ್ಯೋ, ಎಷ್ಟು ಸೀಕ್ರೆಟ್ ಇದೆ ಇವರಲ್ಲಿ. ಒಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ನಿಮ್ಗೆ ಅಷ್ಟಕ್ಕವರ್ಗ ಸರ್ವಾಷ್ಟಕ್ಕವರ್ಗ ಬಿಂದು ಹಾಕ್ಬಿಡಿ ಹುಡುಗಂದು. ಹುಡುಗಿದು ಹನ್ನೆರಡು ಮನೆ ಅಷ್ಟಕ್ಕವರ್ಗ ಮಾಡಿ, ಟೋಟಲ್ ಮಾಡಿ. ಅಂದರೆ ಈಚ್ ಭಾವ ಯಾವ ಭಾವಕ್ಕೆ ಹೆಚ್ಚು ಬಂದಿದೆಯೋ, ಐವತ್ತಾರಕ್ಕಿಂತ ಒಂದೇಲಿ ಚೆನ್ನಾಗಿರ್ಬೇಕು ಅಂದರೆ ಇಪ್ಪತ್ತೆಂಟು ನಂಬರ್ ಇರಬೇಕು, ಅದೆರಡು ಟೋಟಲ್ ಮಾಡಿದರೆ ಐವತ್ತಾರು. ಯಾವ ಭಾವಕ್ಕೆ ಐವತ್ತಾರು ನಂಬರ್ ಜಾಸ್ತಿ ಇರುತ್ತೋ ಆ ಭಾವ ವೃದ್ಧಿಯಾಗುತ್ತೆ. ಯಾವ ಭಾವ ಮದುವೆ ಆದಮೇಲೆ ನಾ ಹೇಳ್ತಾ ಇರೋದು ಕಂಪ್ಯಾಟಬಿಲಿಟಿ ನೋಡುವಾಗ, ಅದು ಕಮ್ಮಿ ಇದ್ದರೆ ಆ ಭಾವ ಸಫರ್ ಆಗುತ್ತೆ. ಈ ಥರ ಇದೆ. ನಾವಕ್ಕೆ ಎರಡು ಮೂರು ವರ್ಷ ಎರಡು ವರ್ಷ ಪಾಠ ಹೇಳ್ತೀವಿ, ಮೂರನೇ ವರ್ಷ ಬರೆಯಪ್ಪ ನಿಂಗೇನು ಗೊತ್ತಿದೆಯೋ ನೋಡು ಅಂತ ಅವನಿಗೊಂದು ಸಬ್ಜೆಕ್ಟ್ ಕೊಟ್ಟು ಅವನಿಗೊಂದು ಥೀಸಿಸ್ ಮಾಡ್ತೀವಿ, ಅದಕ್ಕೆ ಭೂಷಣ ಅಂತ. ದಿ ಸೈಕಾಸ್ಟ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ವಿ ರಮಣ್ ಟುಡೇ ಹ್ಯಾಸ್ ಗಾಟ್ ಸೋ ಮಚ್ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ ಅಟ್ ಎವ್ರಿ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್. ವಿ ಗಾಟ್ ಚಾಪ್ಟರ್ಸ್, ವಿ ಗಾಟ್ ಟೀಚಿಂಗ್ ಇನ್ ಅ ಸೈಂಟಿಫಿಕ್ ವೇಲ್. ಸಿಲೆಬಸ್ ಈಸ್ ವೆರಿ ಸಿಸ್ಟಮ್ಯಾಟಿಕ್. ನಮ್ಮ ಸಿಲೆಬಸ್ ತಗೊಂಡು ಅಮೆರಿಕನ್ ಕೌನ್ಸಿಲ್ ಆಫ್ ವೇದಿಕ್ ಅಸ್ಟ್ರಾಲಜಿ ಅವ್ರು ಮಾಡಿದ್ದಾರೆ, ಇಂಗ್ಲೆಂಡ್ನವ್ರು ಮಾಡಿದ್ದಾರೆ. ನಮ್ಮ ಶಾಸ್ತ್ರನ ಅವ್ರು ಕಲಿತಾ ಇದ್ದಾರೆ, ನಮಗಿನ್ನೂ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ. ಕಲಿಬೇಕು, ವಿದ್ಯಾವಂತರು ಮುನ್ನ ಬರಬೇಕು, ಅದು ಕಲಿತರೆ ನಮ್ಮ ದೇಶಕ್ಕೆ ಎಷ್ಟೋ ಒಳ್ಳೆಯ ಭವಿಷ್ಯ ಇದೆ. ಇಲ್ಲದರೆ ಇವಾಗ ಚಂದ್ರಯಾನದಲ್ಲಿ ಮುಹೂರ್ತಕ್ಕೆ ಅವ್ರು ಏನು ರೀ ಮುಹೂರ್ತ ಕೇಳೋದು, ನಮ್ಮ ಮನಸ್ಸಿಗೆ ಹಾರಿಸೋಣ ಅಂದರೆ ಡಿಸಾಸ್ಟರ್ ಆಗುತ್ತೆ. ಹಾಗೆ ಕೆಲವು ವಿಚಾರಗಳಿದೆ, ಸೂಕ್ಷ್ಮಗಳಿದೆ. ನಾವು ಯಾಕೆಂದರೆ ಒಂದ್ಸಲ ಭಾಳ ಕಠಿಣವಾಗಿ ಮಾತಾಡಬೇಕು, ಕೆಲವು ಸಾಫ್ಟಾಗಿ ಮಾತಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹ್ಞೂ, ಈ ವಿಲ್ ಓವರ್ಟೇಕ್ ಯೋಗಕಾರಕತ್ವ. ಐ ಹ್ಯಾವ್ ಸೀನ್ ಹಾರೋಸ್ಕೋಪ್ಸ್ ಹ್ಯಾವಿಂಗ್ ಅವಯೋಗಿ ಇಸ್ ಯೋಗಕಾರ. ಇವಾಗ ನೋಡಿ, ಸಪ್ತಮಾಧಿಪತಿಯು ಅವಯೋಗಿ, ಅವನು ಯೋಗ ನಕ್ಷತ್ರ ಇರ್ತಾನೆ, ಅವನಿಗೇನೂ ಆಗಲ್ಲ, ಅವನಿಗೆ ಸಪ್ತಮ ಚೆನ್ನಾಗಿರುತ್ತೆ. ಅಂದರೆ ಅವಯೋಗ ಗ್ರಹಗಳು ದುಸ್ಥಾನದಲ್ಲಿದ್ದರೆ ಒಳ್ಳೆ ಫಲ, ಒಳ್ಳೆ ಸ್ಥಾನದ. ಇವಾಗ ಅದೇ ಸಪ್ತಮಾಧಿಪತಿ ಒಳ್ಳೆಯವನಾಗಿ ಕೆಟ್ಟವನವನು,
ಅವನು ದುಸ್ತಾನದಲ್ಲಿದ್ದರೆ ಒಳ್ಳೆ ಸ್ಥಾನದಲ್ಲಿದ್ದರೆ ಅವನ ಮನೆಗೆ ಕೆಟ್ಟೋಗುತ್ತೆ. ಎಷ್ಟು ಸ್ಟಡಿ ಮಾಡಬೇಕು ನೋಡಿ, ಎಲ್ಲ ಪುಸ್ತಕ ಓದ್ರೆ ಸಾಲದು, ವರ್ಕ್ ಮಾಡಬೇಕು. ಆಯನಾಂಶ ದೊಡ್ಡ ಪ್ರಾಬ್ಲಮ್ಮಪ್ಪ. ಎರಡು ಪ್ರಾಬ್ಲಮ್ ನಮ್ಮ ಅಸ್ಟ್ರಾಲಜಿಸ್ಗೆ ಇರೋದು, ಒಂದು ರೆಕ್ಟಿಫಿಕೇಷನ್ ಆಫ್ ಬರ್ತ್ ಚಾರ್ಟು. ಅವ್ರು ಹೇಳಿದ್ರು ಈ ಸಿಜೇರಿಯನ್ ಆಪರೇಷನ್ನಲ್ಲಿ ಏನಾಗುತ್ತೆ. ನಾ ಜಾತಕಗಳೆಲ್ಲ ನೋಡಿದೆ, ವರ್ಕ್ ಆಗುತ್ತೆ. ನಿಮ್ಗೆ ಅಲ್ಲಿ ಮಾಡ್ಕೋಬೇಕು ಅಂತ ಯೋಗ ಇದ್ರೆ ಅಲ್ಲಿ ಮಾಡ್ತೀರಲ್ಲಿ, ಇದರಲ್ಲಿ ಹೋಗ್ತೀರಿ ಅಲ್ಲಿ. ಆ ಹಿಂದಿನ ಕಾಲದಲ್ಲಿ ಡ್ಯೂ ನೋ ಅವರ್ ರಿಷೀಸ್ ವರ್ ಪ್ಲಾನಿಂಗ್ ದ ಪ್ರೊಜೆನಿ ವಿಚ್ ಐ ಹ್ಯಾವ್ ಡನ್ ಆಲ್ಸೋ. ಹೌ ಎ ಪರ್ಟಿಕ್ಯುಲರ್ ನಕ್ಷತ್ರ ಅನ್ನ ಪರ್ಟಿಕ್ಯುಲರ್ ಡೇ ಕನ್ಸೆಪ್ಷನ್ ಟೇಕ್ಸ್ ಪ್ಲೇಸ್ ಇಫ್ ದ ನಕ್ಷತ್ರ ಈಸ್ ಸೋ ಗುಡ್ ಇನ್ ಯುವರ್ ಹಾರೋಸ್ಕೋಪ್. ಸಿ ಐ ಹ್ಯಾಡ್ ಟೂ ಡಾಟರ್ಸ್, ಭಯ ಆಯಿತು, ಐದರಲ್ಲಿ ರಾವು ಇತ್ತು. ಓಹೋ ಇದ್ಯಾಕೋ ಇನ್ನು ಯಾಕೋ ಹೆಣ್ಮಕ್ಕಳೇ ಜಾಸ್ತಿ ಆಗಿಬಿಡುತ್ತೆ ಅಂತ ಭಯ ಆಯಿತು. ಆವಾಗ ಐ ಥಾಟ್ ಮೈ ಗುರು ವಾಸ್ ಸೋ ಗುಡ್, ಐ ಪ್ಲ್ಯಾನ್ಡ್ ಇನ್ ಸಚ್ ಎ ವೇ ದ ಕನ್ಸೆಪ್ಷನ್ ಟುಕ್ ಪ್ಲೇಸ್ ಇನ್ ಗುರುಸ್ ನಕ್ಷತ್ರ ಆ್ಯಂಡ್ ಎ ಚೈಲ್ಡ್ ವಾಸ್ ಬೋರ್ನ್ ಇನ್ ಗುರು ನಕ್ಷತ್ರ ಪೂರ್ವ ಬದಲು. ದಟ್ ಮೀನ್ಸ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಪ್ರೊಜೆನಿ. ಇರಲಿ ಅದು ಪ್ಲ್ಯಾನಿಂಗ್ ಅಂದೇ ಹಿಂದಿನವರು ಮಾಡ್ತಾ ಇದ್ರು ಅಂತ ಅರ್ಥ. ಇವಾಗ ರಾಜರು ಇದ್ರಪ್ಪ, ಅವನ ಮಗ ಹುಟ್ಟವನು ಯೂಸ್ಲೆಸ್ ಫೆಲೋ ಆಗಿ ದೇಶನೇ ಹಾಳು ಮಾಡೋ ಸ್ಥಿತಿಲಿ ಬಂದುಬಿಟ್ರೆ ಅದಕ್ಕೆ ಅವನು ಜ್ಯೋತಿಷನ್ ಕೇಳೋನು, ಯಾವತ್ತು ಸರ್ ಕನ್ಸೆಪ್ಷನ್ ಅಂದರೆ ಒಳ್ಳೆ ಮಗು ಹುಟ್ತಾನೆ. ಅವಾಗ ಶಾಸ್ತ್ರ ಇಲ್ವಾ, ನಮ್ಮಲ್ಲಿ ಅಷ್ಟು ಕೇರ್ಫುಲ್ ಇರೋರು ಜನ, ಪ್ಲ್ಯಾನ್ ಮಾಡ್ಕೊಳ್ಳೋರವರು, ಅವರು ಆ ಮಕ್ಕಳು ಆಗಬೇಕಾದ್ರೂ ಇಂಥ ಕನ್ಸೆಪ್ಷನ್ ಇದೆ ರೀ, ಅದು ಒಳ್ಳೆ ನಕ್ಷತ್ರದಲ್ಲಿ ಬೇಕು. ಗೊತ್ತಿಲ್ಲ, ಗೊರೆ ಇಲ್ಲ, ನಾವೇನು ಲೀಡ್ ಮಾಡ್ತಾಯಿದ್ವಿ ಲೈಫು, ನಾವೇನು ಮಾಡ್ತೇವೆ ನಮಗೆ ಗೊತ್ತಿಲ್ಲ. ಜೀವನ ಹೀಗೆ ದಿಕ್ಕಾಪಾಳೆ ಹೋಗಿದೆ. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಲಿಮಿಟೇಷನ್. ಸರ್ಟನ್ ಥಿಂಗ್ಸ್ ಆರ್ ಇನ್ ಯುವರ್ ಹ್ಯಾಂಡ್ಸ್ ಟು ಅಂಡರ್ಸ್ಟ್ಯಾಂಡ್, ಸರ್ಟನ್ ಥಿಂಗ್ಸ್ ಆರ್ ಬಿಯಾಂಡ್ ಯುವರ್ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಯಾವುದಿಲ್ಲ, ಗೊತ್ತಾಗಲ್ಲ ಭಗವಂತನೇ ಏನಿದೆಯೋ. ಆಶ್ಚರ್ಯ ಇದು. ಅಂದರೆ ಮನುಷ್ಯ ಬುದ್ಧಿ ಎಷ್ಟು ಉಪಯೋಗಿಸ್ಬೋದೋ, ಎಷ್ಟು ವಿದ್ಯೆಯಿಂದ ಅವನು ಜನರನ್ನು ಮಾರ್ಗದರ್ಶನ ಕೊಡಬಹುದೋ ಅದು ಕೊಡೋಕ್ಕೆ ಸಾಧ್ಯ ಉಂಟು ಅಂತ ನಾವು ಹೇಳ್ತೀವಿ ಜ್ಯೋತಿಷ್ಕರು. ನೀವು ಅನುಭವ ಹೇಳಿ, ನಾನು ಅದನ್ನು ಸ್ಟಡಿ ಮಾಡಲಿಲ್ಲ, ಸುಮ್ಮನೆ ನಾನು ಜನರಲ್ಲೇ ಸ್ಟಡಿ ಮಾಡಲಿಲ್ಲ, ಅದು ನನಗೆ ಟೈಮ್ ಇರಲಿಲ್ಲ. ನನ್ನ ಸ್ನೇಹಿತರೊಬ್ಬರು ಮಾಡಿ ತೋರಿಸಿದ್ರು, ನೋಡಿ ಇವರು ಈ ಮುಹೂರ್ತದಲ್ಲಿ ಮಾಡಿದ್ದಾರೆ ಅದು ಫೇಲ್ ಆಗುತ್ತೆ ಅಂತಲ್ಲಿ ಆಸ್ಟ್ರಾಲಜಿಕಲ್ ಮ್ಯಾಗ್ಝಿನಲ್ಲೂ ಏನೋ ಬಂದಿರಬೇಕು. ಅವ್ರು ಅರುಳಾಳ್ ಅಂತ ಮಾತಾಡಿದ್ರು. ಅಂದ್ರೆ ಮುಹೂರ್ತ ಬಹಳ ಆಶ್ಚರ್ಯ ವರ್ಕ್ ಆಗುತ್ತೆ. ಈಗ ಮೊನ್ನೆ ಆಯ್ತಲ್ಲ ಫೇಲ್ಯೂರ್, ಆ ಥರ ಇರುತ್ತೆ. ಆ ಮುಹೂರ್ತದ ತಿಥಿವಾರ ನಕ್ಷತ್ರ ನೋಡಿ, ಆ ತಿಥಿ ಇವಾಗ ಹೇಳ್ಕೊಟ್ನಲ್ಲ.